ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಕ್ಲಿಫರ್ಡ್ ಡಿಸೋಜ ಅಂತ ಕ್ಲಿಫರ್ಡ್ ಡಿಸೋಜ ನಿಮ್ಮ ಊರು ಸರ್ ಮಂಗಳೂರು ಬಜ್ಪೆ ಮಂಗಳೂರು ಬಜ್ಪೆ ಸೊ ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತೀರಾ ಕೆಎಸ್ಆರ್ಸಿಯಲ್ಲಿ ಈಗ 32 ವರ್ಷ ಆಗ್ತಾ ಬಂತು 32 ವರ್ಷ ಆಯ್ತು ಅದರ ಮುಂಚೆ ಸರ್ ಅದರ ಮುಂಚೆ ಪ್ರೈವೇಟ್ ಬಸ್ಸಲ್ಲಿ ಇದ್ದೆ ಮಂಗಳೂರು ಬಜ್ಪೆ ಕಟೀಲ್ ಕಿನ್ನಿಬಳ್ಳಿ ಆಗಿ ಪಡುಬಿದ್ರೆವರೆಗೆ ಹೋಗ್ತೀನಿ ಪಡುಬಿದ್ರೆ ಯಾವ ಬಸ್ಸಲ್ಲಿ ಮಾಡಿದ್ರು ರೀಷಾ ಅಂತ ರೀಷಾ ಲೋಕಲ್ ಬಸ್ ಅಲ್ಲಿ ಅದು ಎಲ್ಲಿಂದ ಸರ್ ಅದ್ರಲ್ಲಿ ಮಂಗಳೂರು ಟು ಪಡುಬಿದ್ರೆ ಕಟೀಲ್ ಬಜ್ಪೆ ಆಯ್ತು ಸೊ ಕೆಎಸ್ಆರ್ಟಿಸಿಗೆ ಯಾವಾಗ ಸೇರಿದ್ದು ಸರ್ 1992 92ರಲ್ಲಿ ಸೇರಿದ್ರೆ ಸೊ ಯಾವ್ಯಾವ ಬಸ್ ಓಡಿಸಿದಿರ ಸರ್ ಕೆಎಸ್ಆರ್ಟಿಸಿ ಕೆಎಸ್ಆರ್ಟಿಸಿ ಟಾಟಾ ಐಲ್ಯಾಂಡ್ ಈಗ ವೋಲ್ವೋ ಓಕೆ ಸೊ ಟಾಟಾ ಐಲ್ಯಾಂಡ್ ವೋಲ್ವೋ ಯಾವಾಗಿಂದ ಓಡಿಸಿದಿರ ವೋಲ್ವೋ 2005 ಯಾವ್ಯಾವ ರೂಟಲ್ಲಿ ಹೋಗಿದ್ರ ಸರ್ ವೋಲ್ವೋದಲ್ಲಿ ಖಾಲಿ ಕೊಯಮತ್ತೂರು ಬೊಂಬೈ ಜಾಸ್ತಿ ಬೊಂಬೈ ಆಗಿ ಮತ್ತೆ ಕೊಯಮತ್ತೂರು ಅಷ್ಟೇ ಮತ್ತೆ ಬೆಂಗಳೂರು ಬಾಂಬೆ ಇಂಟರ್ಸ್ಟೇಟ್ ಜಾಸ್ತಿ ಹೋಗಿದ್ದಾನೆ ಸರ್ ಎಲ್ಲ ಇಂಟರ್ಸ್ಟೇಟ್ ಎಲ್ಲ ಜಾಸ್ತಿ ಚೆನ್ನೈ ತಿರುಪತಿ ಓಕೆ ಚೆನ್ನೈ ತಿರುಪತಿ ಎಲ್ಲ ಹೋಗಿದ್ರು ಸೊ ಇದರಲ್ಲಿ ಇಷ್ಟು ರೂಟಲ್ಲಿ ಹೋಗಿದ್ದು ಬಾಂಬೆ ಜಾಸ್ತಿ ಬಂದಿದೆ ಹೌದು ಬಾಂಬೆ ಅಂದ್ರೆ ಸ್ವಲ್ಪ ರೂಟ್ ಚೆನ್ನಾಗಿದೆ ಸ್ವಲ್ಪ ತೊಂದರೆ ಇಲ್ಲ ಹಾಗೆ ಬಾಂಬೆ ಜಾಸ್ತಿ ಬರ್ತಾ ಇದೆ ಓಕೆ ಹಾಗೆ ಬಾಂಬೆ ಜಾಸ್ತಿ ಬರ ಸೊ ಬಾಂಬೆಯಿಂದ ಇಲ್ಲಿಗೆ ಈಗ ರೋಡ್ ಎಲ್ಲ ಮುಂಚೆ ಸಿಂಗಲ್ ರೋಡ್ ಇತ್ತು ಈಗ ಎಲ್ಲ ಟೋಲ್ ಎಲ್ಲ ಆಗಿ ಒಳ್ಳೇದಾಗಿದೆ ಸೊ ಈಗ ಇಂಪ್ರೂವ್ ಆಗಿದೆ ರೋಡ್ ಆಗ್ತಾ ಇದೆ ಸರ್ ಆಗಿದೆ ಬಟ್ ಈಗ ಸಾಗ್ತಾ ಇದೆ ಆಗ್ತಾ ಇದೆ ಹೌದೌದು ಸೊ ಈಗ ನಿಮ್ಮ ಟೈಮ್ ಬೇಗ ಆಗ್ತದ ನೀವು ಬರ್ಲಿಕ್ಕೆ ಟೋಲ್ ಎಲ್ಲ ಆದ್ಮೇಲೆ ಇಲ್ಲ ಇನ್ನು ಲೇಟ್ ಆಗ್ತದೆ ಕೆಲವೊಮ್ಮೆ ಫಾಸ್ಟ್ ಆಗಿ ಸರಿ ವರ್ಕ್ ಆಗ್ತಾ ಇಲ್ಲ ಇಲ್ಲಿ ಹಾಗೆ ಸ್ವಲ್ಪ ಒಮ್ಮೆ ಲೇಟ್ ಆಗ್ತದೆ ಇಲ್ಲ ಫಾಸ್ಟ್ ಒಮ್ಮೆ ಕರೆಕ್ಟ್ ವರ್ಕ್ ಆದ್ರೆ ಕ್ಯೂ ಇಲ್ಲ ಇದ್ರೆ ಬೇಗ ಬರ್ತದೆ ಟೈಮ್ ಅಲ್ಲಿ ಬರ್ತದೆ ಸೊ ಈಗ ನೀವು ಮೆಜಾರಿಟಿ ನೀವು ಬೆಂಗಳೂರು ಮಂಗಳೂರು ಬಾಂಬೆನೆ ಓಡಿಸ್ತಾ ಸೊ ಎಷ್ಟೊತ್ತಿಗೆ ಸರ್ ಮಂಗಳೂರಿಂದ ಬಸ್ ಇದು ಇದು ಮಂಗಳೂರಿಂದ 12:40 ಬಿಡ್ತದೆ ಮಂಗಳೂರಿಂದ ಬೆಳಿಗ್ಗೆ 50 ನೋಡಿ ಬೆಳಿಗ್ಗೆ 7:30 ಗಂಟೆಗೆ ಮುಂಬೈ ಬಂದ್ಬಿಟ್ಟಿದೆ 7:30 ಬಿಡ್ತು ಮತ್ತೆ ಇಲ್ಲಿಂದ ಸರ್ ಈಗ ಪುನಃ ಮಧ್ಯಾಹ್ನ 12 ಗಂಟೆಗೆ ಬಾಂಬೆಯಿಂದ ಓಕೆ ನಾಳೆ ಬೆಳಿಗ್ಗೆ ಮಂಗಳೂರು ಓಕೆ ಬ್ರೇಕ್ ಸರ್ ಊಟಕ್ಕೆಲ್ಲ ಊಟಕ್ಕೆ ಈಗ ಲೋನಾವಲದಲ್ಲಿ ಒಂದು ಚಹಾ ಕೊಡ್ಲಿಕ್ಕೆ ಬಿಡ್ತೇವೆ ಸಾಯಂಕಾಲ ಇಲ್ಲಿಂದ ಬಿಟ್ಟು ಮತ್ತೆ ರಾತ್ರಿ 7:30 ಒಂದು ನೋವಿಂಗ್ ಓಟ್ಕೊಂಡಿದ್ದೆ ಅಲ್ಲಿ ರಾತ್ರಿ ಊಟ ಮತ್ತೆ ಬೆಳಗಾವ್ ಹತ್ರ ಪುನಃ ಒಮ್ಮೆ ರಾತ್ರಿ ರೀಸರ್ಚ್ ಹೋಗೋದಾದ್ರೆ ಹೋಗ್ತೇವೆ ಓಕೆ ಓಕೆ ಸೊ ಬೆಳಿಗ್ಗೆ 8-9 ಗಂಟೆಗೆ ಮಂಗಳೂರು 7:30-8 ಗಂಟೆಗೆ ರೀಚ್ ಆಗ್ತಾ ಸೊ ಇಷ್ಟು ರೂಟ್ ಅಲ್ಲಿ ನಿಮ್ಮ ಫೇವರೇಟ್ ರೂಟ್ ಯಾವ್ದು ಸರ್ ನಿಮ್ಗೆ ಯಾವ ರೂಟ್ ಬಹಳ ಇಷ್ಟ ಮಂಗಳೂರು ಬೊಂಬೈ ಇಷ್ಟ ಯಾಕೆ ನಿಮ್ಮ ಬಾಂಬೆಲಿ ಯಾರಾದ್ರೂ ಇದ್ದಾರಂತ ರಿಲೇಷನ್ ಬೊಂಬೈಲಿ ಸರ್ ರಿಲೇಷನ್ ಎಲ್ಲ ಬೊಂಬೈಲಿ ಇದ್ದಾರೆ ಅದಕ್ಕೆ ಬಾಂಬೆಗೆ ಓಕೆ ಸೊ ನೀವು ಡ್ರೈವಿಂಗ್ ಬಿಟ್ಟು ಇವಾಗ ಡ್ರೈವಿಂಗ್ ನೀವು ಡ್ರೈವಿಂಗ್ ಹೇಗೆ ಸೇರ್ಕೊಂಡು ನಿಮ್ಗೆ ಯಾಕೆ ಅನಿಸ್ತು ಡ್ರೈವಿಂಗ್ ಮಾಡ್ಬೇಕು ಅಂತ ನನ್ಗೆ ಅಂದ್ರೆ ಒಂದು ಸಣ್ಣದಿರುವಾಗ ನಮ್ಗೆ ಒಂದು ರಿಕ್ಷಾ ಇತ್ತು ಓಕೆ ಮನೆಯಲ್ಲಿ ಆ ರಿಕ್ಷಾದಿಂದ ಹುಚ್ಚು ಹಿಡಿತ ನನಗೆ ಡ್ರೈವರ್ ಆಗ್ಬೇಕಂತ ಓಕೆ ಸೊ ರಿಕ್ಷಾ ಕೂಡ ಓಡಿಸಿದ್ರು ಹೌದೌದು ರಿಕ್ಷಾದ ಓಡಿಸಿ ಸೊ ರಿಕ್ಷಾದಿಂದ ಮತ್ತೆ ಕಾರಿಗೆ ಓಡಿಸಿ ಓಕೆ ಓಕೆ ಸೊ ಕೆಎಸ್ಆರ್ಟಿಸಿಗೆ ಅಪಾಯಿಂಟ್ ಆದ್ರಿ ಅಲ್ಲಿ ಟಾಟಾ ಗಿಟಾ ಎಲ್ಲ ಬಸ್ ಓಡಿಸಿ ಟಾಟಾ ಲೈಲ್ಯಾಂಡ್ ಸೊ ಈಗ ವೋಲ್ವೋ ನೀವು 2005 2003-04 ಓಡಿಸಿದ್ರಂದ್ರೆ ಏನ್ ಇಂಪ್ರೂವ್ಮೆಂಟ್ ಆಗಿದೆ ಸರ್ ವೋಲ್ವೋ ಅಲ್ಲಿ ಈಗ ಹೊಸ ಮಾರ್ಕ್ 3 ಎಲ್ಲ ಬಂತು ಈಗ ಇದು ಐ ಶಿಫ್ಟ್ ಅಂತ ಬಂತು ಡ್ರೈವರ್ ಅವ್ರಿಗೆ ಏನ್ ತೊಂದರೆ ಇಲ್ಲ ಕ್ಲಚ್ ಸಿಟಿಯಲ್ಲಿ ಟ್ರಾಫಿಕ್ ಎಲ್ಲ ಜಾಮ್ ಆದ್ರೆ ಕ್ಲಚ್ ಗಿಚ್ಚಿ ಏನು ಕೊಡ್ಬೇಕಂತ ಇಲ್ಲ ಆಟೋಮೆಟಿಕ್ ಆಗಿ ಹೋಗ್ತಾ ಇದ್ರೆ ಆಟೋಮೆಟಿಕ್ ಆಗಿ ಹೋಗ್ತಾರೆ ಅದೊಂದು ಪ್ಲಸ್ ಪಾಯಿಂಟ್ ಇದೆ ಓಕೆ 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 ಸೊ ನೀವು ಒಂದು ಸ್ಟ್ರೆಚ್ ಅಲ್ಲಿ ಕುತ್ಕೊಂಡ್ರೆ 500-600 ಕಿಲೋಮೀಟರ್ ಹೋಗ್ಬೋದಾ ಒಬ್ರು ಕುತ್ಕೊಂಡ್ರೆ ಆರಾಮ ಏನು ಟೈರ್ಡ್ನೆಸ್ ಟೈರ್ಡ್ನೆಸ್ ಆಗುದಿಲ್ಲ ಸೊ ಈಗ ನೀವು ಇದು ಮಾಡ್ತಿರಲ್ಲ ಸರ್ ಈಗ ಇಲ್ಲಿಂದ ನೀವು ಮಂಗಳೂರಿಗೆ ಹೋಗ್ತೀರಿ ಸೊ ಅಲ್ಲಿಂದ ಮನೆ ಹೋಗ್ತೀರಿ ಮನೆ ಹೋದ್ಮೇಲೆ ಏನ್ ಮಾಡ್ತೀರಾ ಮನೇಲಿ ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಓಕೆ ಸೊ ಬೇರೆ ಏನಾದ್ರು ಊಟ ಅಡಿಗೆ ಗಿಡಿಗೆ ಮಾಡೋ ಇಲ್ಲ ಸರ್ ಇಲ್ಲ ಇಲ್ಲ ಮನೇಲಿ ಮಾಡಿ ಏನ್ ನಿಮ್ ಫೇವರೇಟ್ ತಿಂಡಿ ಏನು ಈಗ ಸೆಕೆ ಅಲ್ಲ ಸರ್ ವೆಜ್ ಜಾಸ್ತಿ ಓಕೆ ನಾನ್ ವೆಜ್ ಅಲ್ಲಿ ಏನ್ ತಿಂತೀವಿ ನಾವು ಚಿಕನ್ ಸೊ ಮೀನ್ ಸಾರು ಚಿಕನ್ ಅಂದ್ರೆ ನಿಮ್ಗೆ ಬಹಳ ಇಷ್ಟ ಸೊ ಆಟ ಎಲ್ಲ ಆಡ್ತೀರಾ ಸರ್ ವಾಲಿಬಾಲ್ ಇಲ್ಲ ಕ್ರಿಕೆಟ್ ಆಡ್ತಿದ್ವಿ ಅಲ್ಲಿ ಮನೆ ಹತ್ರ ಪಕ್ಕದಲ್ಲಿ ಈ ಕೊರೋನಾ ಟೈಮ್ ಅಲ್ಲಿ ಅದನ್ನೆಲ್ಲ ಕೊರೋನಾ ಟೈಮ್ ಈಗ ಮತ್ತೆ ಪುರ್ಸೋದಿಲ್ಲ ಈಗ ಓಕೆ ಯಾರು ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಸರ್ ಸಚಿನ್ ತೆಂಡೂಲ್ಕರ್ ತೆಂಡೂಲ್ಕರ್ ಫೇವರೇಟ್ ಬೌಲರ್ ಯಾರು ಇದ್ದಾರೆ ಸರ್ ಬೌಲರ್ ನಮ್ಮ ಇವರು ಗೌತಮ್ ಕಪಿಲ್ ದೇವ್ ಕಪಿಲ್ ದೇವ್ ಮತ್ತೆ ಊಟ ಆಯ್ತು ಇದಾಯ್ತು ಮತ್ತೆ ಅಡಿಗೆ ಆಯ್ತು ಸಿನಿಮಾ ನೋಡ್ತೀರಾ ಸರ್ ಸಿನಿಮಾ ನೋಡ್ತೀವಿ ಯಾವ ಸಿನಿಮಾ ಜಾಸ್ತಿ ಕನ್ನಡ ಓಲ್ಡ್ ಕನ್ನಡ ಫಿಲ್ಮ್ ನೋಡ್ತೇನೆ ಒಂದೆರಡು ಓಲ್ಡ್ ಹಿಂದಿ ಫಿಲ್ಮ್ ಹೆಸರು ಸರ್ ಒಂದೆರಡು ಸಿನಿಮಾ ಹೆಸರು ನೆನಪಿದ್ರೆ ಕನ್ನಡದಲ್ಲಿ ಹೌದು ಕನ್ನಡ ಹಿಂದಿ ಯಾವ್ದದು ಹಿಂದಿ ಅದು ಓಲ್ಡ್ ಯಾರು ಹಿಂದಿ ಹೀರೋ ಯಾರು ಹಿಂದಿಯಲ್ಲಿ ಊರು ಅಮಿತಾಭ್ ಬಚ್ಚನ್ ರಾಜೇಶ್ ಖನ್ನದ ಓಲ್ಡ್ ಫಿಲ್ಮ್ ನೋಡ್ತಾ ಇದ್ದೇನೆ ಓಕೆ ಕನ್ನಡದಲ್ಲಿ ಶಂಕರ್ ನಾಗ್ ಶಂಕರ್ ನಾಗ್ ಟೈಗರ್ ಪ್ರಭಾಕರ್ ದೆಲ್ಲ ಓಲ್ಡ್ ಫಿಲ್ಮ್ ನಗುವ ಗುಲಾಬಿ ಹೂವು ಸೊ ಹಾಡು ಹಾಡು ಸರ್ ಯಾವ ನಿಮ್ಮ ಫೇವರೇಟ್ ಹಾಡು ಅಂತ ಇದೆಯಾ
ಹಿಂದಿಯಲ್ಲಿ ನೀವು ಬರುವಾಗ ನಾನು ನಿಮ್ ಜೊತೆ ಎಲ್ಲ ಹಾಡ್ತಾ ಇರ್ತೀನಿ ರಾತ್ರಿ ಬಿಸಿಲು ಹೊಡ್ಕೊಂಡು. ಸೊ ಯಾವ್ದಾದ್ರು ಹಾಡ್ ಫೇವರೇಟ್ ಅಂತಿದ್ಯಾ ನಿಮ್ದು? ಅದೇ ಹಿಂದಿ ಓಲ್ಡ್ ಸಾಂಗ್ಸ್ ಹಾಕ್ತೇನೆ. ಓಕೆ, ಯಾವ್ದೋ ಒಂದು ಲೈನ್ ಹೇಳಿ ಸರ್ ಹಾಡು. ಯಾವ್ದಾರು ಸರ್ ನೀವು ವಿಸಿಲ್ ಹಾಕೊಂಡ್ ಬರ್ತೀರಿ, ನಾನೇ ಕೇಳಿದೀನಿ ರಾತ್ರಿ ಎಲ್ಲ ವಿಸಿಲ್ ಹೊಡ್ಕೊಂಡ್ ಸಿಟಿ ಹೊಡ್ಕೊಂಡ್ ಬರ್ತಾ ಇರ್ತಾರೆ. ಸೊ ಎರಡು ಯಾವ್ದಾದ್ರು ಫೇವರೇಟ್ ಹಾಡು ಹೇಳಿ ಸರ್, ವೀಕ್ಷಕರು ಕೇಳ್ತಾರೆ. ಅದೇ ಇದು ನಮ್ಮ ಶಂಕರ್ ನಾಗದೊಂದು. ಓಕೆ, ಈ ಗುಲಾಯಿ ಬಿನಿನಾಗ ಅದು. ಓಕೆ, ಮತ್ತೆ ನಮ್ದು ಕ್ರಿಶ್ಚಿಯನ್ ನಮ್ದು ಕೊಂಕಣ ಇದು ಹೆನ್ರಿ ಡಿಸೋಜ ಅಲ್ಲ, ಹೆನ್ರಿ ಡಿಸ ಅಲ್ಲ, ನಮ್ದು ಇದು ಚರ್ಚ್ ಇದು ಕಾಂತಾರ. ಚರ್ಚ್ ಇದು. ಓಕೆ, ಚರ್ಚ್ ಇದು ಕಾಂತಾರ. ಓಕೆ, ಗೀತೆ ಕಂಟು ಭಗವದ್ಗೀತೆ ಅದ ಅದರ ಹಾಡ್ತಾ ಬರ್ತೀನಿ ಆ ಥರ ಎಲ್ಲ ಹಾಡ್ತಾ ಬರ್ತಾರೆ. ಓಕೆ, ಮತ್ತೆ ನೀವು ಈಗ ಡ್ರೈವಿಂಗ್ ಅಲ್ಲಿ ಕೂತ್ಕೊಂಡೇ ಇರ್ತೀರಿ ಸರ್, ನಿಮ್ಮ ಹೆಲ್ತ್ ಹೇಗೆ ಕಾಪಾಡ್ತೀರಿ? ತೊಂದರೆ ಇಲ್ಲ, ನಾವಂದ್ರೆ ಜಾಸ್ತಿಯಾಗಿ ಈಗ ಮನೇಲಿ ಇಳಿದು ಸಹ ಮನೇಲಿ ಕುತ್ಕೊಳ್ಳಿದ್ರೆ ಏನಾದ್ರೆ ಆಚೆ ಸ್ವಲ್ಪ ಕೆಲಸ ಕೆಲಸ ಮಾಡ್ತಾ ಇರ್ತೇವೆ, ಬೆವರು ಇಳಿಸ್ತಾ ಇರ್ತೇವೆ. ಮತ್ತೆ ಇಲ್ಲಿಂದ ಅಲ್ಲಿ ಅವ್ರು ಓಡ್ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತೇವೆ, ರಿಕ್ಷಾ ಗಿಕ್ಷಾ ಸ್ಕೂಟರ್ ನಡ್ಕೊಂಡು ಹೋಗುದಿಲ್ಲ. ಸೊ ಡ್ರೈವಿಂಗ್ ಮಾಡ್ತಿರೋ ನಿಮ್ದು ಹೋಟ್ಲಲ್ಲೇ ಊಟ ತಿಂತೀರಾ? ಸೊ ಅವಾಗ ಹೇಗೆ ನೀವು ಹೆಲ್ತ್ ಕಾಪಾಡ್ತೀರಾ ಅಂದ್ರೆ ಹೋಟ್ಲಲ್ಲೇ ನೈಟ್ ಅಲ್ಲಿ ಬೆಳಿಗ್ಗೆ ಡ್ರೈವಿಂಗ್ ಅಲ್ಲಿ ಇದ್ದಾಗ ಹೋಟ್ಲಲ್ಲೇ ಇರ್ತೀವಿ. ಸೊ ಏನು ನಿಮ್ದು ಒಟ್ರಾಸ್ ತಿನ್ನುದಿಲ್ಲ ಸರ್ ನಾವು, ಬೇಕಾದ್ರೆ ಒಟ್ರಾ ಬೆಳಿಗ್ಗೆ ಒಂದು ಇಡ್ಲಿ ಇಡ್ಲಿ ಅಷ್ಟೇ, ರಾತ್ರಿ ಒಂದು ಮೀನ್ ಸಾರು ಗಿನ್ ಸಾರು, ರೊಟ್ಟಿ ಗಿಟ್ಟಿ ಎಲ್ಲ ಬಹಳ ಕಡಿಮೆ. ಓಕೆ ಓಕೆ ಓಕೆ. ಸೊ ಆದ್ರಿಂದ ಫಿಟ್ನೆಸ್. ಸೊ ಅದೇ ಫಿಟ್ನೆಸ್ ಸೀಕ್ರೆಟ್ ಏನು? ಅದೇ ಅದೇ, ರೊಟ್ಟಿ ಗಿಟ್ಟಿ ತಿನ್ನೋದು ಬಹಳ ಕಡಿಮೆ. ನಾವು ರೊಟ್ಟಿ ಗಿಟ್ಟಿ ಕಡಿಮೆ ಚಿಕನ್ ಗಿಕನ್ ಜಾಸ್ತಿ ಇಲ್ಲ, ಒಂದು ತಿಂದ್ರೆ ಒಂದೇ ಪೀಸ್ ಅಷ್ಟೇ. ಓಕೆ ಓಕೆ. ಸೊ ಡ್ರೈವಿಂಗ್ ಮಾಡದೇ ಇದ್ರೆ ಏನಾಗ್ತಿದ್ರಿ ನೀವು? ಡ್ರೈವಿಂಗ್ ಮಾಡಿದ್ರೆ ಒಂಥರ ಏನಾ ಇದು ಸುಸ್ತ ಏನಾ ಒಂಥರ ಇವತ್ತು ಮತ್ತು ಬಿಟ್ಟಿದಾಗೆ ಏನಾ ಒಂಥರ ಆಗ್ತದೆ. ಒಂದು ಈ ನಾಲ್ಕು ದಿನ ರಜೆ ಹಾಕಿದ್ರೆ ಚೂ ರಜೆ ಹಾಕಿದನಲ್ಲ ಒಂಥರ ಏನಾ ಒಂದು ಇವತ್ತು ಮರೆತು ಬಿಟ್ಟಿದಾಗೆ ಹಾಗೆ. ಇದು ನಮ್ಗೆ ಇದು ಗಾಡಿ ಓಡಿಸಿ ಓಡಿ ಹಾಬಿ ಆಗಿದೆ ಅಲ್ಲ, ಇದರಲ್ಲೇ ನಮ್ಗೆ ಒಂದು ಟೈಮ್ ಹೋಗ್ತದೆ. ಓಕೆ, ಸೊ ಅಲ್ಲ ನೀವು ಡ್ರೈವರ್ ಆಗದಿದ್ರೆ ಏನಾಗ್ತೀರಿ ಲೈಫಲ್ಲಿ? ನಮ್ಮ ಅನಿವಾರ್ಯ ಏನು ಗೊತ್ತಾಗಲಿ. ಆದ್ರೂ ಏನೋ ನಾನು ಇದಿರ್ತಿಲ್ಲ ಅಂದ್ರೆ ಕ್ರಿಕೆಟ್ ಪ್ಲೇಯರ್ ಆಗ್ತಿಲ್ಲ. ನನಗೆ ಕಾಲೇಜ್ ಹೋಗು ಅಂತ ಹೇಳಿದ್ರು, ನನಗೆ ಮನೇಲಿ ಒಂದು ರಿಕ್ಷಾ ಇತ್ತಲ್ಲ, ಡ್ರೈವರ್ ಹುಚ್ಚ ಹೋಗಿ ಹುಚ್ಚ ಹಿಡಿದು ಇದಕ್ಕೆ ನಾನು ಬಂದೆ ಡ್ರೈವರ್ ಆದೆ. ಸೊ ಅದಕ್ಕೆ ಡ್ರೈವರ್ ಆದ್ರೆ ಡ್ರೈವರ್ ಇಲ್ಲ ಅಂದ್ರೆ ರಿಕ್ಷಾ ಓಡಿಸ್ತಿದ್ರ? ರಿಕ್ಷಾ ಅಂತ ರಿಕ್ಷಾ ಎಲ್ಲ ಇತ್ತಲ್ಲ ಹಾಗೆ. ಓಕೆ ಓಕೆ ಓಕೆ. ಮತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಎರಡು ಮಾತು ಹೇಳಿ ಸರ್. ತೊಂದರೆ ಇಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಒಳ್ಳೆ ಸರ್, ತೊಂದರೆ ಇಲ್ಲ. ಸಂಬಳ ಕರೆಕ್ಟ್ ಟೈಮ್ಗೆ ಎಲ್ಲ ಸಂಬಳ ಎಲ್ಲ ಕೊಡ್ತಾ ಇದ್ದಾರೆ ಈಗ. ಓಕೆ, ಅಂದ್ರೆ ಮೊದಲಲ್ಲಿ 7 ತಾರೀಕಿತ್ತು, ಈಗ 1 ತಾರೀಕಿಗೆ ಮಾಡಿದ್ದಾರೆ. ಓಕೆ, ಸಂಬಳ ಮತ್ತೆ ಇದರಲ್ಲಿ ಕಲೆಕ್ಷನ್ ಬತ್ತೆಗಿತ್ತು ಎಲ್ಲ ತೊಂದರೆ ಬರ್ತಾರೆ. ಓಕೆ, ಸೊ 10ಕ್ಕೆ 10 ಮಾರ್ಕ್ ಕೊಡ್ತೀರಿ? ಕೊಡ್ತೇನೆ. ಹೌದು, ಗಾಡಿ ಎಲ್ಲ ಚೆನ್ನಾಗಿದೆ ಅಲ್ಲ ಸರ್, ಗಾಡಿ ಗಿಡಿ ಮೇಂಟೆನೆನ್ಸ್ ಓಲ್ವೋ ಗಾಡಿ ಎಲ್ಲ ಚೆನ್ನಾಗಿದೆ. ಈಗ ಮೊದಲಿನ ಹಾಗೆ ಲೈಲ್ಯಾಂಡ್ ಟಾಟಾ ಗಾಡಿಯಲ್ಲಿ ತಿರುಗಿಸಬೇಕಾದ್ರೆ ಗೇರ್ ಹಾಕು ತಿರುಗಿಸಿ ತಿರುಗಿಸಲ್ಲಿ ಏನಿಲ್ಲ ಅಲ್ಲ, ಗಾಡಿ ಎಲ್ಲ ಚೆನ್ನಾಗಿ ಬಂದಿದೆ. ಹೌದು, ಸೊ ಒಂದು ಒಬ್ಬರು ಡ್ರೈವಿಂಗ್ ಕಲಿಬೇಕು ಅಂದ್ರೆ ಅವ್ರಿಗೆ ಏನು ಹೇಳ್ತೀರಾ ಸರ್ ಮೆಸೇಜ್? ಈಗ ನನಗೆ ಡ್ರೈವಿಂಗ್ ಕಲಿಬೇಕಪ್ಪ, ನನಗೆ ಗೊತ್ತೇ ಇಲ್ಲ ಅದ್ರ ಗಂಧಗಾಳಿ ಎಂತ ಗೊತ್ತಿಲ್ಲ ನನಗೆ, ಸರ್ ನಿಮ್ಮ ಹತ್ರ ಡ್ರೈವಿಂಗ್ ಕಲಿಬೇಕು ಅಂತ. ಇಲ್ಲ, ಯಾರೋ ಒಬ್ರು ನಿಮ್ ಯೂಟ್ಯೂಬ್ ವಿಡಿಯೋ ನೋಡ್ತಾರೆ ನಂಗೆ ಡ್ರೈವರ್ ಆಗ್ಬೇಕು ಅಂತ. ಸೊ ನಿಮ್ ವಿಡಿಯೋ ನೋಡಿದಾಗ ನೀವು ಅವ್ರಿಗೆ ಏನು? ಈಗಿನ ಇದರಲ್ಲಿ ಡ್ರೈವಿಂಗ್ ಕೆಲಸನೇ ಬೇಡ ಸರ್. ಓಕೆ, ಡ್ರೈವಿಂಗ್ ಕೆಲಸನೇ ಈಗಿನ ಇದ್ದಾರೆ, ಯಾಕಂದ್ರೆ ಈ ಟ್ರಾಫಿಕ್, ಜನಗಳು ಬೈಯುದು, ಏನೋ ಸ್ವಲ್ಪ ತಾಗಿದ್ರೆ ಹೊಡೆಯುದು, ಅದೇ ಅದು ಈಗಿನ ಇದರಲ್ಲಿ ಡ್ರೈವರ್ ಕೆಲಸನೇ ಬೇಡ. ಆದ್ರೆ ಕಲಿಬೇಕು ಅಂದ್ರೆ ಒಬ್ಬ ಏನು ಇರ್ಬೇಕು, ಅವರಿಗೆ ಪೇಷನ್ಸ್ ಜಾಸ್ತಿ ಇರ್ಬೇಕಾ? ಸ್ವಲ್ಪ ನಿಜ ಅವನ ನಿಜವಾಗಿ ತಾಳ್ಮೆ ಮೇನ್ ಇದರಲ್ಲಿ ತಾಳ್ಮೆ ಬೇಕು. ತಾಳ್ಮೆ ಮೇನ್ ಮೇಲೆ ತಾಳ್ಮೆ. ಅವ್ನು ಕೋಪ ಗಿಪ ಬಂದ್ರೆ ಇದರಲ್ಲಿ ಆಗುದಿಲ್ಲ. ನಿಮ್ಗೆ ಟ್ರಾಫಿಕ್ ಜಾಮ್ ಆದ್ರೆ ಹೋಗ್ಬೇಕು, ಬೇಗ ಗಡಿಬಿಡಿ ಮಾಡ್ಲಿಕ್ಕೆ ತಾಳ್ಮೆ ಬೇಕು. ಸೊ ಸ್ಪೀಡ್ ಎಲ್ಲ ಮೇಂಟೈನ್, ನಿಮ್ದು ಸ್ಪೀಡ್ ಲಾಕ್ ಉಂಟಲ್ಲ ಬಸ್ಸಿಗೆ? ಎಷ್ಟು ಸರ್? 90 ಹೌದು. ಓಕೆ, ಹೊಸ ಗಾಡಿ 80 ಮಾಡಿದ್ದಾರೆ, ಇದು ಸರ್ವಿಸ್ ಎಲ್ಲ ಆಯ್ತಲ್ಲ, ಸ್ವಲ್ಪ ಕಿಲೋಮೀಟರ್ ಆಯ್ತು, ಇದು 90 ಓಡ್ತದೆ. ಓಕೆ, ಸೊ ಒಂದು ಒಂದು ತಿಂಗಳಲ್ಲಿ ಕಲಿಬೋದ ಸರ್ ಬಸ್ ಓಡಿಸ್ಬೇಕು ಅಂತ ಹೇಳಿದ್ರೆ? ಸೊ ಇದು ಕಲಿಯೋದು ಈಸಿಯಾ ಇಲ್ಲ ಲೈಲ್ಯಾಂಡ್ ಟಾಟಾ ಎಲ್ಲ ಕಲಿಯೋದು ಈಸಿಯಾ? ಇದು ಕ್ಲಚ್ ಗಿಚ್ ಇಲ್ಲಾದ್ರೆ ಇದು ಎಲ್ಲ ಇದಕ್ಕೆ ನಾವು ಅದು ಟ್ರೈನಿಂಗ್ ಕಳಿಸ್ತಾರೆ ಸರ್. ಇದು ನಿಮ್ಗೆ ಕಳಿಸ್ತಾರೆ ಅಲ್ಲ, ಇದು ಅಲ್ಲಿ ಹೊಸಕೋಟೆಗೆ ಹೋಗಿ 1 ವಾರ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಇದರದ್ದು. ಅದು ಬೇರೆ ಇಲ್ಲಿ ಕಲಿಯಕ್ಕೆ ಆಗುದಿಲ್ಲ, ಬೇರೆ ಇದೆ ಟಾಟಾ ಲೇಲ್ಯಾಂಡ್ ಆದ್ರೆ ಹೊರಗಡೆ ಕಲಿಬೋದಲ್ಲ. ಯುದ್ಧಾತ್ರ ಅವ್ರ ಕಂಪನಿಗೆ ಹೋಗ್ಬೇಕು ಇದ್ರ ಟ್ರೈನಿಂಗ್ ತಗೊಂಡು ಕಂಪನಿಗೆ ಹೋಗ್ಬೇಕು ಅಲ್ಲ, ಗಾಡಿ ಓಡಿಸ್ಲಿಕ್ಕೆ ಇದೆ ಈಸಿ. ಹೌದು, ಇದೆ ಅದನ್ನು ಕಲಿಯೋ ಬದಲು ಇದನ್ನು ಕಲ್ತ್ರೆ ನಿಮ್ಗೆ ಕಲಿಯಕ್ಕೆ ಈಸಿ ಆಗ್ತದೆ. ಸೊ ನಿಮ್ಮ ಪ್ರೇಕ್ಷಕರಿಗೆ 2 ಮಾರ್ಕ್ಸ್, ನಿಮ್ಮ ವ್ಯೂವರ್ಸ್ ನಿಮ್ಮನ್ನು ನೋಡ್ತಾರೆ, ಈಗ ನೀವು ಬ್ಯಾಂಗ್ಳೂರ್ ಮಂಗಳೂರು ರೂಟ್ ಅಲ್ಲೆಲ್ಲ ತುಂಬಾ ಫೇಮಸ್ ಆಗಿದ್ದೀರಿ, ಎಲ್ಲ ನಿಮ್ಮ ವಿಡಿಯೋ ನೋಡಿದ್ದಾರೆ. ಸೊ ಅವರಿಗೆ ಏನ್ ಹೇಳ್ತೀರಿ? ಎಲ್ಲ ನನ್ನ ವಿಡಿಯೋ ನೋಡಿ ಎಲ್ಲ ಪ್ರೇಕ್ಷಕರಿಗೆ ಧನ್ಯವಾದಗಳು. ಧನ್ಯವಾದಗಳು. ಮತ್ತೆ ಕೊಂಕಣಿ ಒಂದು ಲೈನ್ ಸರ್, ವಿಡಿಯೋ ಪಡೆಯಲ್ಲ ಸಮಯ ದೇವರೇಕರು. ದೇವರೇಕರು.
ನಾನು ಸಂಗತಿ ಸೇನೆ ಬಸ್ ಕೆಎಸ್ಆರ್ಸಿ ಓಲ್ವೋ ಬಸ್ ಸಾ ಮಂಗಳೂರು ಟು ಮುಂಬೈ ಸಡಾವ್ ಯಾ ಪ್ಯಾಸೆಂಜರ್ ಪರ ಏ ಯಾ ಬಸ್ ಸರ್ ತುಮಚೆ ಟ್ರಾವೆಲ್ ಕರಾ ಬಸ್ ಕಸೆ ಆಸೆ ಪಳ್ಯಾ ಓಕೆ ಓಕೆ ಥ್ಯಾಂಕ್ಸ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್.